ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೋರ್ತೀನಿ. ಇವತ್ತು 10ನೇ ತರಗತಿಯ ಅರ್ಧವಾರ್ಷಿಕ ಪರೀಕ್ಷೆಗಳು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದ್ದಾವೆ. ತಾವೆಲ್ಲರೂ ಕೂಡ ಏನು ಮಾಡಬೇಕಾಗದಪ್ಪ ಅಂದ್ರೆ 2019 ರಲ್ಲಿ ಇರತಕ್ಕಂತ ಸಿಲೆಬಸ್ ಏನು ಇಟ್ಟಿರಲ್ಲ ಅದೇ ಪ್ಯಾಟರ್ನ್ ಮೇಲೆ ತಾವು ಏನು ಮಾಡಬೇಕಾಗದ ಸ್ಟಡಿಯನ್ನ ಮಾಡಬೇಕಾಗದ. ಓಕೆ, ಸೋ ಅದಕ್ಕಾಗಿ 2019 ರ ಒಂದು ಅರ್ಧವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನ ಸಮಾಜ ವಿಜ್ಞಾನ ವಿಷಯದಲ್ಲಿ ತಂದಿದ್ದೀನಿ. ಇದಕ್ಕಿಂತ ಮೊದಲನೇದಾಗಿ ನಾವು ಹಿಂದಿ ವಿಷಯದಲ್ಲಿ ಕೂಡ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದೀವಿ. ಯಾರು ನೋಡಿಲ್ಲಲ್ಲ, ಹಿಂದಿಯಲ್ಲಿ ಎರಡು ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನು SA1 ಅಂದ್ರೆ ಅರ್ಧವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಾಕಿದೀವಿ ನೋಡಿ. ಸೋ ಸಿಲೆಬಸ್ ಮರ್ಜ್ ಆಗದ, ಪಾಠಗಳು ಕಡಿಮೆ ಆಗಿದೆ, ಬಟ್ ವಿಷಯಾಂಶ ಒಂದೇ ಇದೆ. ಸೋ ಅದಕ್ಕಾಗಿ ಯಾವುದೇ ಆತಂಕ ಬೇಡ. ಸೋ ಇಲ್ಲಿರ್ತಕ್ಕಂತ ಪ್ರಶ್ನೆಗಳನ್ನು ನೋಡಿಕೊಂಡು ಇದಕ್ಕನುಗುಣವಾಗಿ ತಾವುಗಳು ತಯಾರಿ ಮಾಡಿದ್ದೆ. ಆದರೆ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಇರತಕ್ಕಂತ ಒಂದು ಪ್ರಶ್ನೆ ಪತ್ರಿಕೆ ಸ್ವರೂಪ ಮತ್ತು ವಿನ್ಯಾಸ ತಮಗೆ ಅರಿವಾಗ್ತದೆ. ಅಷ್ಟೇ ಅಲ್ಲದೆ ತಮಗೆ ಪ್ರಶ್ನೆಗಳು ಹೇಗೆ ಬಂದಿದ್ದಾವೆ, ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಆ ಪ್ರಶ್ನೆಗಳ ಹಿಂದಿನ ಮತ್ತು ಮುಂದಿನ ಕಲಿಕಾಂಶಗಳನ್ನು ಸಹಿತ ತಾವು ಏನು ಮಾಡಬಹುದು, ಇನ್ನಷ್ಟು ಓದಿ ಗಟ್ಟಿಗೊಂಡು ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸತಕ್ಕಂತ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕ್ ಅನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಸಮಾಜ ವಿಜ್ಞಾನ 10ನೇ ತರಗತಿಯ ಅರ್ಧವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ 2019 ರನ್ನು ಮುಖ್ಯ ಪ್ರಶ್ನೆ 1 ರಲ್ಲಿ ತಮಗೆ ನಾಲ್ಕು ಆಯ್ಕೆಗಳಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಡ್ತಾರೆ. ಒಟ್ಟು 8 ಪ್ರಶ್ನೆಗಳು, ತಲಾ ಒಂದಕ್ಕೆ ಒಂದು ಅಂಕಗಳು ಇರ್ತವೆ. ಫ್ರೆಂಚರ ರಾಜಧಾನಿ ಕೇಳಿದ್ದಾರೆ. ಎಸ್, ಭಾರತದಲ್ಲಿ ಯುತನು ನೀಡಿದ ವರದಿ ಬ್ರಿಟಿಷರ ಅವಧಿಯಲ್ಲಿ ಭಾರತದಲ್ಲಿ ಶಿಕ್ಷಣದ ಸಾರ್ವತ್ರೀಕರಣಕ್ಕೆ ಸಹಾಯಕವಾಯಿತು. ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಅಸ್ಪೃಶ್ಯತೆ ಜಾತಿಯ ಅತ್ಯಂತ ತಿರಸ್ಕಾರಹವಾದ ಅಭಿವ್ಯಕ್ತಿ ಅಂತ ಹೇಳಿದವರು. ಕಲಾಕಾರನೊಬ್ಬ ತನ್ನ ಆತ್ಮಸಂತೋಷಕ್ಕಾಗಿ ಚಿತ್ರ ಬಿಡಿಸ್ತಾನೆ, ಯಾವ ಪ್ರಕಾರದ ದುಡಿಮೆ? ಭಾರತದ ಆದರ್ಶ ಕಾಲಮಾನದ ರೇಖಾಂಶ. ಎಸ್, 73ನೇ ತಿದ್ದುಪಡಿ ಬಗ್ಗೆ ಒಂದು ಕೇಳಿದ್ದಾರೆ. ಇನ್ಫೋಸಿಸ್ನ ಮುಖ್ಯಸ್ಥರ ಬಗ್ಗೆ ಏನು ಮಾಡಿದಾರಪ್ಪ ಅಂದರೆ 8 ಕ್ವಶನ್ಸ್ಗಳನ್ನು MCQದಲ್ಲಿ ಕೇಳಿದ್ದಾರೆ. ಇನ್ನು ಒಂದು ಅಂಕಕ್ಕೂ ಕೂಡ 8 ಕ್ವಶನ್ಸ್ಗಳು ಇರ್ತವೆ, ಅದಕ್ಕೆ 8 ಅಂಕಗಳಿರ್ತವೆ. ಸೊ ಮ್ಯಾಂಗ್ರೋವ್ ಕಾಡುಗಳ ವಿಶೇಷತೆ ಏನು, ಶ್ರಮ ವಿಭಜನೆ ಅಂದರೆ ಏನು, ನಿಶಸ್ತ್ರೀಕರಣ ಏಕೆ ಅಗತ್ಯವಾಗಿದೆ? ಎಸ್, ದಕ್ಷಿಣದ ಭಾಗ ಬೆಚ್ಚನೆಗೆ ಬೆಚ್ಚನೆ ವಾಯುಗುಣ ಹೊಂದಿಕೆ ಏನು ಕಾರಣ? ಲಿಂಗಾನುಪಾತ ಅಂದರೆ ಏನು? ಉದ್ಯಮಿಯ ಜನರ ಜೀವನ ಮಟ್ಟ ಉತ್ತಮಗೊಳಿಸಲಿಕ್ಕೆ ಶ್ರಮಿಸ್ತಾನೆ ಹೇಗೆ? ಲಾರ್ಡ್ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಏಕೆ ಮರಳಿದ? ಓಕೆ, ಭಾರತೀಯ ಸೈನಿಕರು ಹೊಸ ರಾಯಲ್ ಎನ್ಫೀಲ್ಡ್ ಬಂದೂಕು ಉಪಯೋಗಿಸದೆ ಇರಲು ಕಾರಣ ಏನು ಅಂತಕ್ಕಂಥದ್ದು ಒಟ್ಟು 8 ಕ್ವಶನ್ಸ್ಗಳನ್ನು ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ, ಒಂದೊಂದು ಅಂಕಕ್ಕೆ ಕೇಳಿದ್ದಾರೆ. ಇನ್ನು ಎಸ್, 2 ರಿಂದ 3 ವಾಕ್ಯಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಬೇಕು. 8 ಕ್ವಶನ್ಸ್ ಇದ್ದಾವೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 16 ಅಂಕ. 17ನೇ ಪ್ರಶ್ನೆ ಇತ್ತು, ಸಮುದ್ರ ಮಾರ್ಗ ಕಂಡುಹಿಡಿಯಲು ಸಹಾಯಕವಾದ ಅಂಶಗಳು ಯಾವುವು ಅಂತ. 18ರಲ್ಲಿ ಎಸ್, ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಭಾರತೀಯ ರಾಜರು ಈಸ್ಟ್ ಇಂಡಿಯಾ ಕಂಪನಿಯ ಕೈಗೊಂಬೆ ಆದರೂ ಹೇಗೆ? ಪಂಚಶೀಲ ತತ್ವಗಳಾವವು? ಭಾರತ ಪಾಕಿಸ್ತಾನದ ಬಾಂಧವ್ಯಕ್ಕೆ ಅಡ್ಡಿಯಾಗಿರೋ ಅಂಶಗಳು ಯಾವುವು? ಇವೆಲ್ಲ 2 ಅಂಕದ ಪ್ರಶ್ನೆಗಳಿದ್ದಾವೆ. ನೆಕ್ಸ್ಟ್, ಸಾಮಾಜಿಕ ಅಸಮಾನತೆ ಉಂಟಾಗಲಿಕ್ಕೆ ಕಾರಣವಾದ ಅಂಶಗಳು ಯಾವುವು? ಸಂಭಾವನೆ ಸಹಿತ ದುಡಿಮೆ, ಸಂಭಾವನೆ ರಹಿತ ದುಡಿಮೆ, ವ್ಯತ್ಯಾಸವನ್ನು ಬರೀಬೇಕು. ಉತ್ತರ ಮೈದಾನದ ಪ್ರಾಮುಖ್ಯತೆ, ಮಣ್ಣು ಸಂರಕ್ಷಣಾ ವಿಧಾನಗಳು ಯಾವುವು? ರಾಷ್ಟ್ರೀಯ ವರಮಾನದ ಮೂಲಕ ದೇಶದ ಅಭಿವೃದ್ಧಿ ಅಳೆಯೋದು ಸಮಂಜಸ ಅಲ್ಲ ಏಕೆ? ಬ್ಯಾಂಕ್ ಖಾತೆಯ ಅನುಕೂಲಗಳನ್ನು ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಇನ್ನು 6 ವಾಕ್ಯಗಳಲ್ಲಿ ತಾವು ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಉತ್ತರವನ್ನು ಕೊಡಬೇಕು. ಒಂದೊಂದಕ್ಕೆ 3 ಅಂಕ, ಒಟ್ಟು 9 ಪ್ರಶ್ನೆಗಳಿದ್ದವು. ಒಟ್ಟು 27 ಅಂಕದ ಪ್ರಶ್ನೆಗಳನ್ನು ತಮಗೆ ಕೇಳ್ತಾರೆ. ನೋಡಿ, 25ನೇ ಪ್ರಶ್ನೆ ಇತ್ತು, ಬ್ರಿಟಿಷರ ಭೂಕಂದಾಯ ಪದ್ಧತಿಯಿಂದಾದ ಪರಿಣಾಮ ಏನು? ದೋಂಡಿಯಾ ವಾಗ್ ಆಂಗ್ಲರ ವಿರುದ್ಧ ದಂಗೆ ಏಳಲು ಕಾರಣವಾದ ಸನ್ನಿವೇಶ. ನಾರಾಯಣ ಗುರುರನ್ನ ಒಬ್ಬ ಪ್ರಮುಖ ಸಾಮಾಜಿಕ ಸುಧಾರಕ ಅಂತ ಏಕೆ ಕರೆದಿದ್ದಾರೆ? 1857ರ ದಂಗೆಗೆ ಆರ್ಥಿಕ ಮತ್ತು ಸೈನಿಕ ಕಾರಣಗಳೇನು? ಭ್ರಷ್ಟಾಚಾರ ನಿರ್ಮೂಲನೆಗೆ ಯಾವ ಕ್ರಮಗಳನ್ನು ಕೊಡಬಹುದು? ಅಸ್ಪೃಶ್ಯತೆ ತೊಡೆದುಹಾಕಲು ಭಾರತ ಕೈಗೊಂಡಿರುವ ಕ್ರಮಗಳಾವವು? ಅರಬ್ಬಿ ಸಮುದ್ರದ ಶಾಖೆ ಬಂಗಾಳ ಕೊಲ್ಲಿ ಶಾಖೆಗಿಂತ ಹೇಗೆ ಭಿನ್ನ? ನಿತ್ಯ ಹರಿದ್ವರ್ಣ ಕಾಡುಗಳು ಮಾನ್ಸೂನ್ ಕಾಡುಗಳಿಗಿಂತ ಹೇಗೆ ಭಿನ್ನ? ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳು. ನೆಕ್ಸ್ಟ್, ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ, ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರ, ಬ್ಯಾಂಕ್ ಖಾತೆ ತೆರೆಯಲು ಅನುಸರಿಸುವ ಹಂತಗಳು, ಉದ್ಯಮಗಾರಿಕೆಯ ಗುಣಲಕ್ಷಣಗಳನ್ನು ಒಟ್ಟು 9 ಕ್ವಶನ್ಸ್ಗಳನ್ನು 3 ಅಂಕಕ್ಕೆ ಕೇಳಿದ್ದಾರೆ 27 ಮಾರ್ಕ್ಗಳಿಗೆ. ಇನ್ನು 4 ಅಂಕಕ್ಕೆ 4 ಕ್ವಶನ್ಸ್ ಇರ್ತವೆ. ಸೊ ಟೋಟಲಿ 16 ಪ್ರಶ್ನೆಗಳು. 34ರಲ್ಲಿ 1857ರ ದಂಗೆ ವಿಫಲತೆಗೆ ಕಾರಣ ಕೇಳಿದ್ದಾರೆ. ಆರ್ಯ ಸಮಾಜದ ಕೊಡುಗೆಗಳನ್ನು ಕೇಳಿದ್ದಾರೆ. 4ನೇ ಆಂಗ್ಲೋ ಮೈಸೂರು ಯುದ್ಧದ ಕಾರಣ ಪರಿಣಾಮ ಕೇಳಿದ್ದಾರೆ.
ಕೋಮುವಾದ ನಿಯಂತ್ರಣ ಕ್ರಮ ಕೇಳಿದ್ದಾರೆ, ಭೂ ಬಳಕೆಯ ಅರ್ಥ ಮತ್ತು ವಿಂಗಡಣೆ ಕೇಳಿದ್ದಾರೆ. ಸೊ ಕಡೆಗೆ 38ನೇ ಪ್ರಶ್ನೆಯಲ್ಲಿ ಭಾರತದ ನಕ್ಷೆಯನ್ನು ತಾವುಗಳು ಬಿಡಿಸಬೇಕಿತ್ತು, ಅದರಲ್ಲಿ ಏನನ್ನು ಗುರುತಿಸಬೇಕಾಗಿತ್ತಪ್ಪ ಅಂದರೆ ಕೆ2, ಆಮೇಲೆ ಇಂದಿರಾ ಪಾಯಿಂಟ್, ಹೀರಾಕೂಟ್, ಬಂಗಾಳದ ದುಃಖದ ನದಿ. ಸೊ ಇಷ್ಟು ಗುರುತಿಸಿದ್ದೆ. ಆದರೆ 1+4 ಭಾರತದ ನಕ್ಷೆಗೆ 1 ಅಂಕ, ಸ್ಥಳ ಗುರುತಿಗೆ 4 ಅಂಕ, ಒಟ್ಟು 5 ಅಂಕಗಳ ತಮಗೆ ಕೊಡ್ತಾರೆ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ. ಇವತ್ತು SSLC ತರಗತಿಯಲ್ಲಿ ಸಮಾಜ ವಿಜ್ಞಾನದಲ್ಲಿ ನಾವು ಏನು ಮಾಡಿದ್ದೀವಿ, ಒಂದು ಕ್ವಶನ್ ಪೇಪರನ್ನು ನೋಡಿದ್ದೀವಿ. ಸಾಧ್ಯವಾದಷ್ಟು ತಾವು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಬೇಕು. ನೀವು ಎಷ್ಟು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾರಲ್ಲ ಅಷ್ಟು ಕ್ವಶನ್ಸ್ಗಳು ತಮಗೆ ಐಡಿಯಾ ಬರ್ತಾವ. ಅಷ್ಟೇ ಅಲ್ಲದೆ ಎಕ್ಸಾಮಿನೇಷನ್ಗೆ ತಮಗೆ ಪ್ರಿಪ್ರೇಷನ್ ಕೂಡ ಚಲೋ ರೀತಿಯಾಗಿ ಆಗ್ತದೆ. ಸೊ ತಾವುಗಳು ಎಲ್ಲಿವರೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಾಗಿರ್ಬೋದು, ಕಂಟೆಂಟ್ಗಳನ್ನು ರಿವಿಷನ್ ಮಾಡದೇ ಇರೋದಾಗಿರ್ಬೋದು, ಪರೀಕ್ಷೆಯನ್ನು ಗಂಭೀರತೆಯಿಂದ ತೆಗೆದುಕೊಂಡದೇ ಇರೋದಾದರೆ, ಸೊ ಮುಂದೆ ಆಗ್ತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ ತಮ್ಗೆ ಏನಾಗ್ತದಪ್ಪ ಅಂದರೆ ಎಲ್ಲೋ ಒಂದಿಷ್ಟು ತಮ್ಮ ಸಾಧನೆಗೆ ಅಡ್ಡಿ ಆಗ್ತದೆ ಅಂತ ನಾನು ಏನು ಮಾಡ್ಬೋದು ಇಲ್ಲಿ ಹೇಳ್ಬೋದು. ಸೊ ಅದಕ್ಕಾಗಿ ತಮ್ಮ ಪರೀಕ್ಷೆ ಬಹಳಷ್ಟು ತಯಾರಿ ಚೆನ್ನಾಗಿರಬೇಕು. ಎಲ್ಲ ಕ್ವಶನ್ ಪೇಪರ್ ಆದಮೇಲೆ ನಾವು ಏನು ಮಾಡ್ತಾ ಇದ್ದೀವಿ, ನಾವು ತಮಗೆ ರಿವಿಷನ್ ವಿಡಿಯೋಸ್ಗಳನ್ನು ಪೋಸ್ಟ್ ಮಾಡ್ತೀವಿ. ಅಂದರೆ ಎಸ್, ಮೊದಲನೇ ಪಾಠದಲ್ಲಿ ಏನು ಇಂಪಾರ್ಟೆಂಟ್ ಇದೆ, ಎರಡನೇ ಪಾಠದಲ್ಲಿ ಏನು ಇಂಪಾರ್ಟೆಂಟ್, ಸೊ ಆ ವಿಡಿಯೋವನ್ನು ನೋಡಿದ ತಕ್ಷಣ ಸಾಕು ತಮ್ಮ ಕನ್ಫರ್ಮ್ ಆಗ್ತದೆ ಏನಪ್ಪ ಅಂತಂದರೆ ಎಸ್, ಈ ಕ್ವಶನ್ಸ್ಗಳು ಬರ್ಬೋದು, ಈ ಪಾಠದ ಈ ಒಂದು ಕಂಟೆಂಟ್ ಏನದ ತುಂಬ ಇಂಪಾರ್ಟೆಂಟ್ ಅದ, ಈ ಕ್ವಶನ್ಸ್ ಈ ವರ್ಷ ಬಂದಿತ್ತು ಅನ್ನೋದನ್ನು ನಾವೆಲ್ಲ ಏನು ಮಾಡ್ತೀವಪ್ಪ ಅಂತಂದರೆ ಹೈಲೈಟನ್ನು ಮಾಡಿ ತಮಗೆ ವಿಡಿಯೋಸ್ಗಳನ್ನು ಕೊಡ್ತೀವಿ. ಸೊ ಅವೆಲ್ಲ ವಿಡಿಯೋಗಳನ್ನು ತಮಗೆ ಬೇಕಾಗಿತ್ತಂದರೆ ಸೊ ನಿರೀಕ್ಷೆಯನ್ನು ಮಾಡಬೇಕು, ಯಾಕಂದರೆ ಅಷ್ಟು ಎಲ್ಲ ವಿಡಿಯೋಗಳನ್ನು ಒಂದೇ ಸಾರಿ ನಮಗೆ ಕೊಡೋಕ್ಕೆ ಆಗೋದಿಲ್ಲ. ತಾವುಗಳು ಏನು ಮಾಡಬೇಕಾಗ್ತದೆ, ಸೊ ವಿಡಿಯೋಗಳಿಗಾಗಿ ನಿರೀಕ್ಷೆಯನ್ನು ಮಾಡಬೇಕಾಗ್ತದೆ. ಆಮೇಲೆ ನೋಡಿದ ಕೂಡಲೇ ಲೈಕನ್ನು ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಏನಾಗ್ತದಪ್ಪ ಅಂತಂದರೆ ಮೋಟಿವೇಶನ್ ಆಗ್ತದೆ. ಅಷ್ಟೇ ಅಲ್ಲದೆ ಈ ವಿಡಿಯೋ ಲಿಂಕನ್ನು ನೀವು ಬಳಸ್ತಕ್ಕಂಥ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಇರ್ತಾವಲ್ಲ, ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಅಲ್ಲೆಲ್ಲ ತಾವೇನು ಮಾಡಬೇಕು ಲಿಂಕ್ಗಳನ್ನು ಶೇರನ್ನು ಮಾಡಬೇಕು. ನೀವು ಎಷ್ಟು ವ್ಯೂಸ್ಗಳನ್ನು ನಮಗೆ ಆ ಕ್ಲಾಸಿಂದ ಆ ಸಬ್ಜೆಕ್ಟ್ಗಳ ಮೇಲೆ ಬರ್ತಾವಲ್ಲ ಅಷ್ಟು ನಾವು ಏನು ಮಾಡ್ತೀವಪ್ಪ ಅಂತಂದರೆ ನೆಕ್ಸ್ಟ್ ಪಾರ್ಟಲ್ಲಿ ವಿಡಿಯೋಗಳನ್ನು ಕಂಟಿನ್ಯೂಯೇಷನನ್ನು ತೊಗೊಳ್ತೀವಿ. ಯಾಕಂದರೆ ಹಾಕ್ತಕ್ಕಂಥ ವಿಡಿಯೋಗಳಿಗೆ ವ್ಯೂ ಬರದೇ ಇದ್ದರೆ ಸೊ ನಮಗೆ ಏನಾಗ್ತದಪ್ಪ ಅಂತಂದರೆ ಎಸ್, ವೀಕ್ಷಕರು ವಿಡಿಯೋಗಳನ್ನು ಇಷ್ಟಪಡ್ತಾ ಇಲ್ಲ. ಸೊ ಅದಕ್ಕಾಗಿ ಅದೇ ನಾವು ಏನು ಮಾಡ್ತೀವಿ, ಸರಣಿಗಳನ್ನು ಡ್ರಾಪ್ ಮಾಡ್ತೀವಿ, ನಿಲ್ಲಿಸ್ತೀವಿ. ಸೊ ಆಲ್ರೆಡಿ ನಾವು ಕಲಿಕಾ ಚೇತರಿಕೆಗಳಲ್ಲಿ ಆಗಿರ್ಬೋದು, ಇಲ್ಲಿ SSLC ಸಮಾಜ ವಿಜ್ಞಾನ ಕ್ವಶನ್ ಆನ್ಸರ್ಸ್ಗಳಿದ್ದಾವೆ, ನೋಟ್ಸ್ಗಳಿದ್ದಾವೆ, ಬಹಳಷ್ಟು ವಿಡಿಯೋಗಳಿದ್ದಾವೆ. ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ, ಸೊ ಹೋಗಿ ನೋಡಿದ್ದೆ. ಆದರೆ ತುಂಬ ಉತ್ತಮ ಗುಣಮಟ್ಟದ ವಿಡಿಯೋಗಳಿದ್ದಾವೆ, ಅವುಗಳಿಗೆಲ್ಲ ತಾವು ನಿರೀಕ್ಷೆಗಳನ್ನು ಮಾಡಿ ಲೈಕ್ ಶೇರ್ ಮಾಡ್ತೀರಿ ಅಂತ ಹೇಳ್ತಾ ಸಿಗ್ತೀನಿ. ಇನ್ನೊಂದು ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತೀನಿ ಆ ಭಾಗದಲ್ಲಿ. ಅಲ್ಲಿವರೆಗೂ ಬಾಯ್.